ಒಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ವಿಡಿಯೋ ಪೂರ್ತಿ ಎಂಡ್ವರೆಗೂ ನೋಡ್ರಿ, ಯಾಕಂದ್ರೆ ಬಾಲ್ಕೋಟ್ ಬಣ್ಣ ಏನೈತೆ ಅನ್ನೋದು ಪೂರ್ತಿ ವಿಡಿಯೋ ಎಂಡೊಳಗೆ ಐತಿ ನೋಡ್ರಿ ಪೂರ್ತಿ ವಿಡಿಯೋ. ಜೈ ಹಿಂದ್ ದೋಸ್ತ, ನಮಸ್ಕಾರ ಎಲ್ಲರಿಗೂ ದೊಡ್ಡ ಮಂದಿಗೆ. ಸೊ ಇವತ್ತು ಯಾರೋ ನಿನ್ನೆ ಪುಣ್ಯಕ್ಕೆ ಬಣ್ಣ ಆಡುವಾಗ ಯಾರೋ ಅರ್ಬಿ ಹರಿದಿದ್ದಿಲ್ಲ, ಇಲ್ಲ ಅದು ಅರ್ಬಿ ಹರಿದು ಕಾಮನ್ ಆಗಿಬಿಟ್ಟಿತ್ತು ರೀ. ಬಟ್ ನಿನ್ನೆ ಅಕ್ಕ ಯಾರೋ ಹರಿದಿದ್ದಿಲ್ಲ, ಇವತ್ತು ಅವನ ಹಾಕೊಂಡು ಹೊಂಟಿನಿ ಬಣ್ಣ ಆಡಕ್ಕೆ. ನಾನು ಹೀಗೆ ಹೀಗೆ ಬಣ್ಣ ಹಚ್ಚಲೆ ಯಾಕೆ ಹಚ್ತೀನಿ, ಬಣ್ಣ ಯಾಕೆ ಹಚ್ಕೊಂದಿಲ್ಲ, ಬಣ್ಣ ಯಾಕೆ ಹಚ್ಕೊಂದಿಲ್ಲ, ಬಾಯ್ ಲಾಸ್ಟ್ ಬಾಯ್ ಬಣ್ಣ ಹಚ್ತೀನಿ ಬಾ. ಅವ್ರು ಹೋಗಿ ಹೇಳಕ್ ಹೋದ ಹಂಗೆ ನಾ ಬರೋ ತತ್ತಿ ಹೊಡೆದ್ರೆ ನಮ್ಮ ದೋಸ್ತ ಹಿಂದಿಂತರ ಇಲ್ಲಿ ನೋಡ್ರಿ, ತತ್ತಿ ಗಿತ್ತಿ ಎಲ್ಲ ಹೊಡಿದಪ್ಪ, ತತ್ತಿ ಹೊಲಸ್ ನಾರಾಕದು ಬಿಟ್ಟೈತಿ ಇಲ್ಲಿ, ಎಲ್ಲ ತತ್ತಿ ಹೊಡೆದು ಓಡಿಬಿಟ್ರಿ ಹಿಂದೆ ನಾಶಿ. ಆ ತತ್ತಿ ಹೊಡೆದಿ ತೊಳ್ಕೊಳ್ಳೋ ಗದ್ದಲ್ದಾಗ ಪ್ಯಾಂಟ್ ಹರಿತಿ, ಅದಕ್ಕೆ ಪ್ಯಾಂಟ್ ಬೇರೆ ಹಾಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ದೋಸ್ತನ ಕರ್ಕೊಂಡು ಮನೆ ಕಡೆ ಹೊಂಟೆ. ತತ್ತಿ ತಲಿಯಾಡಿ ತೊಳ್ಕೊಂಡು ಮನೆ ಕಡೆ ಬಂದೆ, ತಡಿ ಇಲ್ಲೇ ಬಂದೆ. ಪ್ಯಾಂಟ್ ನೋಡಿಲ್ಲ ಹಿಂದೆ ಹೇಗೆ ಹಂಗಾರ ಐತಿ ಪಾರತನ ಎಲ್ಲ ಏಕ ಹರಿನೇನ ಹಂಗೆ ಹರಿದ ಪ್ಯಾಂಟ್ ಚೇಂಜ್ ಮಾಡಿ ಮತ್ತೆ ಕೇಳೋಂಟ್ರಿ ಬಣ್ಣ ಆಡಕ್ಕೆ. ಇವತ್ತು ಬಾಲ್ಕೋಟಿಗೆ ಹೋಗ್ಬೇಕಲ್ಲ, ಎಣ್ಣೆ ದಿನ ಬಂದಿತ್ತು, ಇವತ್ತು ಮಸ್ತ್ ಆಗ್ತಿತ್ತು ರೀ ಬಾಲ್ಕೋಟ್ಯಾಗ. ಬಸ್ಸು ಸರ್ಕಲ್ ಒಳಗಿತ್ತು ಬಣ್ಣ, ಕೆಳಗೆ ಕರ್ಕೊಂಡು ಹೊಂಟಿ ಇವನು, ಇವಾಗ ಇವಂಗು ಹಚ್ಚಿಬಿಟ್ರಿ ಊರು ಓಡ್ನ್ಯಾಗ ತರ್ಬಿಸಿ. ನನಗಂತೂ ನನಗೆ ಆಲ್ರೆಡಿ ಹಚ್ಚಿಬಿಟ್ಟಿದ್ರು, ನನಗಿನ್ನ ಹಚ್ಚಿದ್ದಿಲ್ಲ. ನಾನು ಓಡಿ ಬಂದೆ ತಪ್ಪಿಸ್ಕೊಂಡೆ, ಆಟೋ ತೊಗೊಂಡು ನಿಮ್ಮ ಸಿಕ್ಕ ಡ್ರೈವರ್ ಇವನು ಇದ್ದಲ್ಲ ಹಿಂಗೆ ರುಬ್ಬಿದ್ರೆ ನೋಡ್ರಿ ಹಂಗ ಏನು ಕಲರ್ ಕಲರ್ ನಾವು ಹಚ್ಚಿ ಸಿಟ್ಟಿಗೆ. ಮತ್ತೆ ಬಣ್ಣ ತೊಗೋಬೇಕಲ್ರಿ ಅವನು, ಬೇರೆದ್ರು ಹಚ್ಚಾಕಂತ ಬಣ್ಣ ತೊಗೊಳಕಂತ ಹೋದಿ ಅಂಗಡಿಗೆ. ಆ ಕಲರ್ ಕೊಡ ಹೆಂಗ ಬಂದಣ್ಣ, ಅದು ಇದಾನ ಈಗ ಕೊಟ್ಟಿದ್ದು ಅದ ಓಯಾಡ್ರಿಲ್ಲ ಓಯಾಡ್ತಕೊಂಡು ಇಲ್ಲ ಅದ ಅದ ಇಲ್ಲ ಇಲ್ಲ ಕೂಡ ನಾನು ಯಾವುದು ತ್ರಾಸ ಬೇಡ ಅಂತೆ. ಆಮೇಲೆ ಆದ್ರೂ ಬಣ್ಣ ಹಚ್ತಾರಂತೆ. ಈಗ ವಾರ್ನೆಸ್ ಹಚ್ಕೊಂಡ್ರಿ. ವಾರ್ನೆಸ್ ಹಚ್ಕೊಳ್ಳೋದು ಯೂಸ್ ಏನಪ್ಪ ಅಂತಂದ್ರೆ ಇದ್ರ ಮ್ಯಾಗೆ ಯಾವ ಬಣ್ಣ ಹಚ್ಚಿದ್ರು ಕುಂದಿರೋದಿಲ್ಲ ಕರೆಕ್ಟಾಗಿ. ಇದು ವಾರ್ನೆಸ್ ಜಲ್ದಿ ಹೋಗುತ್ತಂತೆ ಇವ್ನ ಕಡೆಯಿಂದ ಹಚ್ಕೊಂಡ್ಬಿಟ್ಟಿನ. ಆಮೇಲೆ ಆದ್ರೂ ಹಚ್ಚತ್ತಿದ್ರು ಅಂತೇಳಿ ಹಿಂಗೆ ಅದನ್ನು ರೆಡಿ. ನಮ್ಮ ದೋಸ್ತ ಸಿಕ್ಕವನು ಅಂತ ಇರೋದು ಆಗಿಂದಾಗ ಮತ್ತೆ ಹಂಗೆ ರೆಡಿಯಾಗಿ ಇನ್ನು ಹೋಗ್ಬೇಕಲ್ಲಿ ಬಾಲ್ಗುಡಿಗೆ ಹೋಗ್ಬೇಕಂತೆ. ಗಾಡಿಯ ಪೆಟ್ರೋಲ್ ಇದ್ದಿಲ್ಲ, ಪೆಟ್ರೋಲ್ ತರಕಂತೆ ಕ್ರಾಸಿ ನಡೆದ್ವಿ. ಮೂರು ಮಂದಿ ಕೂಡಿ ಪೆಟ್ರೋಲ್ ತೊಗೊಂಡು ಒಂದು 80 ರೂಪಾಯಿ ಪೆಟ್ರೋಲ್ ತೊಗೊಂಡು ಸೀದಾ ಅಂಟರಿ ಮನೆ ಕಡೆ ಗಾಡಿಯಾಗ ಹಾಕ್ಬೇಕಂತೆ. ಇನ್ನು ಹಂಗೆ ಗಾಡಿ ಪೆಟ್ರೋಲ್ ಹಾಕೊಂಡು ಹೊಂಟಿ ನಾನು ನಮ್ಮ ದೋಸ್ತ ಕೂಡಿ. ಬಾಜು ಇದ ಬಣ್ಣ ಆಡಿದ್ದಿಲ್ಲ ನಾವು, ನಮ್ಮ ದೋಸ್ತ ಬಾಜು ಇದ್ದ ಬಣ್ಣ ಆಡಿದ್ದಿಲ್ಲ ನಾವು. ಹಂಗೆ ಇಬ್ರು ಕೂಡ ಹೊಂಟಿವಿ. ಮುಂಜಾನೆ 10:30 ಆಗಿತ್ತೇನೋ ಹೊಂಟಿದ್ದೀವಿ ಬಾಲ್ಕೋಟ್ ಬಸ್ಸು ಸರ್ಕಲ್ಕ. ಬಸ್ಸು ಸರ್ಕಲ್ ಇವತ್ತಾಗತ್ತೆ ರೀ. ಇವತ್ತು ಬಂಡಿ ಒಳಗೆ ಗೊಜ್ಜುದು ಮತ್ತು ಸ್ಪೆಷಲ್ಕ ಓರು ಇವತ್ತು ಚಾಲು ಇತ್ತು. ಬಂಡಿ ಒಳಗೆ ಗೊಜ್ಜುದು ಮತ್ತು ಸರ್ಕಲ್ದಾಗ ರೈನ್ ಡ್ಯಾನ್ಸ್ನೂ ಇರುತ್ತೆ. ಹಂಗೆ ಹೊಂಟಿವಿ ರೆಡಿಯಾಗಿ. ರಿಸಲ್ ಮಲೈ ಅಂತ ಯಾರು ನೋಡ್ರಿ, ಇದು ಜೊಕೊಂತನ ಹೋಗ್ತಾರೆ ರೋಡ್ನ್ಯಾಗ. ಹಸಿರು ಮಲೈನವ್ರಿಗೂ ಆಂಧ್ರ ಪ್ರದೇಶ ಸಿರ್ಸೆಲ್ಲವ್ರಿಗೂ ತೇರು ತೊಗೊಂಡು ಹೋಗ್ತಾರೆ. ಅದನ್ನು ಹೂವು ಸಿಕ್ತಿ ಅದು ನಮಸ್ಕಾರ ಮಾಡ್ಕೊಂಡು ಹೊಂಟಿವಿ. ಭಾಳ ದೂರ ಏನಿಲ್ಲರಿ, ಗದನಗಿರಿ ಕ್ರಾಸಿಂತರ ಬಾಗಲಕೋಟೆ ಹಿಂಗೆ ಸ್ಟೇಟ್ ಟು ಸ್ಟೇಟ್ ಹೋದ್ರೆ 8 ಕಿಲೋಮೀಟ್ರ್ ಆಗುತ್ತೆ ರೀ. ಒಂದು 10 ನಿಮಿಷ ದಾರಿ ಐತಿ ಹೊಂಟಿವಿ ರೆಡಿಯಾಗಿ. ಇವತ್ತು ಎಲ್ಲ ಅಂಗಡಿ ಬಾಲ್ಕೋಟೆ ಬಂದಲ್ಲ, ಬಾಲ್ಕೋಟೆ ಬಂದಾಗ 5 ದಿನ ಎಲ್ಲ ಅಂಗಡಿ ಬಂದು ಹಾಕಿಬಿಟ್ಟಿರ್ತಾರೆ, ಕದ ಹಾಕಿಬಿಟ್ಟಿರ್ತಾರೆ. ಕೆಲವೊಬ್ಬರು ಅಷ್ಟ ತೆಗೆದಿರ್ತಾರೆ, ಬಟ್ ರೇರಿ ಕಡಿಮೆ ತೆಗಿಯೋದು. ಎಲ್ಲ ಅಂಗಡಿ ತೆಗೆದು ಬಿಟ್ಟಿರ್ತಾರೆ. 5 ದಿನ ಅಂತೂ ಫುಲ್ಲು ಇದಿರುತ್ತೆ. ಹೊಂಟಿವಿ ಹಂಗೆ ಸರ್ಕಲ್ ಕಡೆ ಕಾಣತ್ತೆ ನೋಡ್ರಿ. ಇದು ಆಂಜನೇಯನ ಗುಡಿ, ಇದ್ರ ಬಾಜುನ ಏನೋ ಫಂಕ್ಷನ್ ಆದರೂ ಬಾಲ್ಕೋಟೆ ಮೇನ್ ದೊಡ್ಡ ದೊಡ್ಡ ಫಂಕ್ಷನ್ ಆದರೂ ಇಲ್ಲೇ ಆಗುತ್ತೆ ರೀ. ಡಿ ಜೆ ಚೆಕ್ ಮಾಡತ್ತಾರ, ಏನೂ ಇಲ್ಲ ಅಡಿ ಅವ್ರು ಬರ್ತಾರ ನೀ ಇಲ್ಲೇ ಬಿಡು ಒಳಗೆ ಬಿಡು ಎಲ್ಲಿ ಇಲ್ಲಿ ಅಲ್ಸಿನ ಒಳಗೆ ಬಂದು ಮತ್ತೆ ಅಲ್ಲೇ ಬಿಡಿ. ಓಪ್ 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 ಎಲ್ಲಿ ಬಿಡ್ತಿ ನಡಿ ಇಲ್ಲಿ ಹಚ್ಚ. ನಾವೇನು ಅನ್ಕೊಂಡು ಇದ್ದೀವಿ, ಯಾರು ಕೆಲವೊಬ್ರು ಬಂದಿರ್ತಾರೆ ಫಂಕ್ಷನ್ ಗಿಂಕ್ಷನ್ ಮುಗಿದಿರ್ತಾರೆ, ಡಿ ಜೆದು ಚೆಕ್ ಮಾಡ್ಕೊಂಡು ಅದು ಮಳೆ ರೈನ್ ಡ್ಯಾನ್ಸ್ದತಿ ಚೆಕ್ ಮಾಡ್ತಿರ್ತಾರೆ, ನಾವು ರೀ ಕರೆಜಿ ಬಿಡಾತವ್ರಂತ ನಾವು ಹೋಗಿದ್ವಿ. ಬಟ್ ನಾವು ಫಸ್ಟ್ ಆಗ್ಬಿಟ್ಟಿವಿ ರೀ ಅಲ್ಲಿ ಹೋದವ್ರು, ಅಲ್ಲೂ ಬಂದಿದ್ದಾರೆ ನಮ್ಮಂಗೆ. ಬಟ್ ಇನ್ನೂ ಯಾರೂ ಚಾಲು ಮಾಡಿದ್ದಿಲ್ಲ. ಇದಾವ ನೋಡಿರಿ ಇದು ಅಷ್ಟೇ ಯಾರು ಬಂದೇ ಇಲ್ಲ ಇನ್ನ, ನಾವು ಆಟ ಬಂದೇವು ಫಸ್ಟ್ ಕನೆಕ್ಷನ್ ಹೇಳಿ ಕೊಟ್ರ. ಆಯ್ತು ನೋಡಿ ಇದಾವ ನೋಡ್ರಿ, ಈ ಸೈಡ್ ಗಣಮಕ್ಳು ಆಡ್ತಾರೆ ಇಲ್ಲಿ 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 ಹೆಣ್ಮಕ್ಳು ಡ್ಯಾನ್ಸ್. ಇದಾಕ ಬರ್ತಾ ಅಂತ ನೋಡ್ರಿ ಡಿ ಜೆ ಆಪ್ರೇಟ್ ಮಾಡಕ್. ಬಾಗಲಕೋಟೆ ಬಸ್ ಸರ್ಕಲ್ ಒಳಗೆ ಇದಾವ ನೋಡ್ರಿ ಒಳ್ಳೆ ಆಂಜನೇಯನಗುಡಿ ಈ ಸೈಡ್. ಇಲ್ಲಿ ಏನೋ ಫಂಕ್ಷನ್ ಆದರೂ ಬಾಗಲಕೋಟೆದಾಗ ಇಲ್ಲೇ ಆಗ್ತಾವ್ರಿ, ಇದೇ ಥರ ಸ್ಟೇಜ್ ಹಾಕಿರ್ತಾರೆ. ಬಟ್ ಅವ್ರು ಗಾಡಿ ಹತ್ತಿ ಹಿಂಗೆ ಬಾಜು ಸೈಡ್ ಹಾಸ್ಕೊಳ್ತಾರೆ.
ಮಿಕ್ಸ್ ಫ್ರೂಟು ಬಿಸಿಲಾಗ ಕುಡಿರಿ, ಒಳ್ಳೆದಾಗತ್ತೆ ಆರೋಗ್ಯಕ್ಕೆ. 25 ರೂಪಾಯಿ ಒಂದು ಕಪ್ ಅಂತ. ನೀನು ಜಲಸಿ ಕುಡಿದೆ ಇದು ಕಡಿದ್ಲೆ ಫ್ರೂಟ್ ಮದ್ನಾಗ ಕೊಡ್ರಿ ಮಿಕ್ಸ್. ಲಸಿ ಅದು ಕುಡಿದ್ವಿ, ಅಲ್ಲೇ ನಿಂತು ನಿಂತು ಬೇಸರ ಆಕತ್ತಿ, ಅದಕ್ಕೆ ಒಂದು ರೌಂಡ್ ಹಾಕೋಣ ಅಂತೇಳಿ ಗಾಡಿ ಚಾಲೂ ಮಾಡಿ ಹೊಂಟ್ವಿ. ಗಲ್ಲಿ ಗಲ್ಲಿ ಅಡ್ಡಾಡ್ಬೇಕಲ್ರಿ, ತೋರಿಸ್ತೀನಿ ಬರ್ರಿ ನಿಮ್ಗೆ ಎಲ್ಲೆಲ್ಲಿ ಏನೇನಂತಂದ. ಮುಂದೆ ಹೊಂಟ್ವಿ ಸೀದ ಹಂಗೆ. ಈಗ ಹೊಂಟೇವಲ್ರಿ ಈ ರೋಡ್ನಾಗೂ ಬಂಡಿ ಪಾಸ್ ಆಗ್ತವ್ರಿ, ಇದರ ಬದ್ರ ಬಂಡಿನೂ ಇದರ ಬದ್ರ ಆಗ್ತವೆ ಈ ರೋಡ್ನಾಗೂ. ಹಂಗೆ ಹಿಂಗೆ ಹೋಗೋದು ಹಿಂಗೆ ಸೀದ ರೈಟ್ ತೊಗೊಳೋದು ಅಷ್ಟು ತೊಗೊಳೋದು. ಕುಂತೀವಿ ಸ್ವಲ್ಪ ಹೊತ್ತು ಅಡ್ಡಾಡಕ್ಕೆ ಹೋಗಿ ನಮ್ಮ ದೋಸ್ತರು ಬಂದ್ರೆ ಅವ್ರ ಸ್ವಲ್ಪ ಮಾತಾಡ್ಸಿದ್ವಿ. ಮಾತಾಡ್ಸ್ಕೇಸಿಂದ ಸಿ ಹಿಂಗೆ ಅಡ್ಡಾಡ್ಕೊಂತ ಹಳೆ ಶಿರು ರಗಿಸಿ ನೋಡ್ರಿ ಇದು ಬಾಗಲ್ಕೊಟ್ಟು. ಹಂಗೆ ಮತ್ತೊಂದು 3 ಮಂದಿ ನಮ್ಮ ದೋಸ್ತರು ಬಂದ್ರೆ ಅವ್ರ ಜೊತೆ ಕೂಡಿ ಗಲ್ಲಿ ಗಲ್ಲಿ ಅಡ್ಡಾಡಕತ್ತಿರಿ. ಸ್ಟಾರ್ಟ್ ಆತು ನೋಡ್ರಿ ಇದರಿಂದ, ಇದು ಹಳೆ ಓಲ್ಡ್ ಬಾಗಲ್ಕೋಟೆ ಇದೆ ನೋಡ್ರಿ. ಇಲ್ಲಿಂದ ಶಿರು ರಗಿಸಿ ಇದೆ ಹಳೆ ಇದೆ. ಇಲ್ಲಿ ಕ್ವಾಟಿ ಜಾತ್ರೆ ಆಗುತ್ತೆ, ಇಲ್ಲಿಂದ ತೇರು ಎಳಿತಾರೆ. ಏಕೆ ಇದು ಹಳೆ ಬಾಗಲ್ಕೋಟೆ. ಅಲ್ಲಿ ಬಣ್ಣ ಚಾಲೂ ಆಗೈತ್ರಿ. ಅಲ್ಲಿ ಹುಡುಗರು ರೋಡ್ನೇ ನಿಂತು ಗೊಜ್ಜದ್ರಿ. ಇಲ್ಲಿ ಗಲ್ಲಿ ಗಲ್ಲಿ ಒಳಗೆ ಬ್ಯಾರಲ್ ತುಂಬಿಸಿಟ್ಟಿರ್ತಾರೆ. ಯಾರು ಬೆನ್ನ ಆಡಲಾರ್ದವ್ರು ಹೊಂಟ್ರಂದ್ರೆ ಅವ್ರನ್ನ ಹಿಡ್ಕೊಂಡು ನಗ್ಗ ಗೊಜ್ಜಿ ಬಿಡ್ತಾರೆ ರೀ. ಬಾಲ್ಕೋಟು ಇಲ್ಲಿಂದ್ರೂ ಬಂಡಿ ಪಾಸ್ ಆಗ್ತಾವ ನೋಡಿ. ಇದೆ ಮೇನ್ ಏರಿಯಾ ಇವಾಗ. ಇಲ್ಲೆಲ್ಲ ಆಜುಬಾಜು ನಿಂತು ಬಿಟ್ಟಿರ್ತಾರೆ ಓಣ್ಯಾನ ಹುಡುಗರು ಹತ್ತಿ ಬ್ಯಾರಲ್ ತುಂಬಿಸ್ಕೊಂಡು ನೀರು ತುಂಬಿಸ್ಕೊಂಡು. ಬಟ್ ಇನ್ನೂ ಚಲೋ ಆಗಿದ್ದಿಲ್ಲ, ನಾವು ಸುಮ್ಮನೆ ನೋಡ್ಕೊಂಬರಕಂತ ಅಡ್ಡಾಡ ಹತ್ತಿದ್ವಿ. ಹುಡುಗರು ಹೊಟ್ರು ಕೂಡಿ ಇಟ್ಟಿರ್ ಸಂದಿ ಸಂದಿ ಇದಾವೆ ರೀ. KGF ಪಿಕ್ಚರ್ದು ಫಸ್ಟ್ ಸಣ್ಣ ಒಂದು ಸೀನ್ ಐತೆ ಅಲ್ರಿ. ಇಂಥ ಇದ ಓಣ್ಯಾ ನೋಡ್ರಿ ಮಾಡಿದ್ದು ಇದೇ ಥರ ಓಣ್ಯಾಗ. ಬಟ್ ಇದಲ್ಲ, ಇದ್ರ ಬಾಜು ಅದಾವೆ. ಇಲ್ಲಿ ಬಾಲ್ ಕೊಡ್ದಾಗ ಆಗೈತ್ರಿ ಅದು ಸಣ್ಣ ಒಂದು ಸೀನ್. ನಮ್ಮ ದೋಸ್ತ ಇಲ್ಲಿ ರೂಮ್ ಒಳಗೆ ಇರ್ತಾಯಿದ್ದ, ಅದಕ್ಕೆ ಅವ್ನು ಬಣ್ಣ ಹಚ್ಬೇಕಂತ ಅವ್ನು ಹೇಳಾರ್ದ ನಾವು ಅಂಟಿ. ನಾನೇನು ಇಲ್ಲ ಅಂತೇಳಿ ಬಟ್ ಅವ ಇರಲಿಲ್ಲ. ಚಿಲ್ಕ ಹಾಕಿ ವಾಪಸ್ ಇಲ್ಲಿ ಇಂಥ ಟ್ಯಾಕ್ಟ್ರು ಒಂದು 20-30 ಟ್ಯಾಕ್ಟ್ರು ಬಂದಿರ್ತಾವ್ರಿ. ಲಚ್ಚಿಕಡಿ ನಿಂತ್ರ ಅಲ್ಲಿ ನಿಂತ್ರ ಟ್ಯಾಕ್ಟರ್ ಮಾಡ್ಕೊಂಡು ಕೆಲವೊಬ್ರು ಬಾಡಿಗೆ ಮಾಡ್ಕೊಂಡು ಬಂದಿರ್ತಾರೆ. ಈ ಸೈಡ್ ನಿಂತ್ರು ಒಂದು 20 ಟ್ಯಾಕ್ಟ್ರ್ ಬರ್ತಾವೆ, ಆ ಸೈಡಿಂದ 20 ಟ್ಯಾಕ್ಟರ್ ಬರ್ತಾವೆ. 20 ಟ್ಯಾಕ್ಟ್ರ್ನಾಗ ಏನು ಮಾಡ್ತಾರೆ ಅಂತಂದ್ರೆ ಬ್ಯಾರಲ್ ಬ್ಯಾರಲ್ ಇಟ್ಕೊಂಬಂದು ಪರಸ್ಪರ ಗೊಜ್ಜಾಡ್ತಾರೆ. ಇನ್ನು ಓನ್ ಅಡ್ಡಾಡಿ ಸಾಕಾಗಿ ಹೊಂಟಿ ವಾಪಸ್ ಬಣ್ಣ ರೇನ್ ಡ್ಯಾನ್ಸ್ ಕಡೆ ಹೊರಟ್ರು ಕೂಡಿ. ಹಂಗೆ ಈ ಬರ ಹತ್ತಿತ್ರಿ ಮಂದಿ ಅಷ್ಟೊತ್ತು ನೋಡಿ. ಪೊಲೀಸ್ ಫೋರ್ಸ್ ಅದ ಆವಾಗಲೇ ಹೇಳಿದೆಲ್ಲ, ಹೋದ ಹಿಡಿಯೋದಾಗ ಈಗ 5 ದಿನ ಹೆವಿ ಪೊಲೀಸ್ ಇರ್ತೀರಿ ಫೋರ್ಸ್, ಯಾಕಂದ್ರೆ ಜಗಳದ ಆಗ್ತಾವ ಅಂತೇಳಿ. ರೆಂಡ್ಯಾನ್ಸ್ ಸೌಂಡ್ ಅದು ಚೆಕ್ ಮಾಡಿ ನಮ್ಮ ದೋಸ್ತರು ಬಂದ್ರೆ ಮತ್ತು ಅವ್ರ ಒಟ್ಟು ಮಾತಾಡಿಸಿ ಮತ್ತು ಒಳಗೆ ಮಾಡಿ. ಈ ಬರ ಹತ್ತಿದ್ರು ಮಂದಿ ಇನ್ನೂ, ಬಟ್ ಚಾಲೂ ಮಾಡಿದ್ದಿಲ್ಲ ಅವು ಕಾರಂಜಿ. ಕಾರಂಜಿ ಚಾಲೂ ಮಾಡಿದ್ರಿ, ಕಾರಂಜಿ ಚಾಲೂ ಮಾಡೋಣ ಖುಷಿ ನೋಡ್ರಿ. ಎಲ್ಲರೂ ಚಾಲೂ ಮಾಡಿದ್ರೆ ಹಂಗೆ ಡ್ಯಾನ್ಸ್ ಹೊಡ್ಯಾಕಂತೇಳಿ. ದೋಸ್ತರು ಹಂಗೆ ಇರ್ತಾರೆ ಅಂತ ನಮ್ಮ ಮುಂಚೆ ನಂಗೆ ಹಂಗೆ ಕಳೆದು ನಿಂತಿದ್ದೆ. ನಾವು ಹರಿಯಾಕಂತ ಹೋದೆ ಓಡೋದು ಮಗ. ಹಿಂಗೆ ನೋಡ್ರಿ ನಮ್ಮ ಸೈಡ್ ಆಗೋದು ಉಳಿವಿ ಘಟನೆ ಏ ತೊಗೋದ್ವಿ. ಹಂಗೆ ರೆಡಿಯಾಗಿ ಎಲ್ಲರೂ ಬಣ್ಣ ಪುಲ್ ಹಾಕೊಂಡು ನಾವು ನಡೆದೇವೆ ಡ್ಯಾನ್ಸ್ ಮಾಡಕ್ಕಂತೆ. ಅದು ಅಂಗಡಿ ಬುಡಿಗೆಲ್ಲ ಕವರ್ ಹಾಕಿಬಿಟ್ಟಿದ್ರಿ ಅಂದ್ರೆ ಮತ್ತೆ ಬಣ್ಣಗಿನ ಗಜಿದಾಗತ್ತಂತೇಳಿ. ಮಂದಿ ಆಲ್ರೆಡಿ ಬಂತು ಚಾಲು ಮಾಡಿದ್ರೆ. ಆ ಸೈಡ್ ಹುಡುಗಿಯರು ಡ್ಯಾನ್ಸ್ ಮಾಡಿತ್ತಿರಿ, ಈ ಸೈಡ್ ಹುಡುಗರು ಡ್ಯಾನ್ಸ್ ಮಾಡತ್ತಿದ್ರು. ಅಲ್ಲಿ ಬಾಜು ಮಂದಿ ನಿಂತು ನೋಡಿ ಹತ್ತಿದ್ರಿ, ಅಲ್ಲೆಲ್ಲ ಮ್ಯಾಗ ಹತ್ತಿತ್ತು. ಒಬ್ಬ ಅಣ್ಣ ಅರಿಶಿಬಿ ಹೆಂಗೆ ಹಾಕೊಂಡಿದ್ದೀರಿ, ಅವ್ನು ಹಾಕೊಂಡಿದ್ದು ಹುಚ್ಚಿಸಿ ಅರಿಶಿಬಿ ಅರಿಶಿಬಿನ ಚಾಲು ಮಾಡಿದೆ. ಇಲ್ಲಿ ನೋಡ್ರಿ ಪುನೀತ್ ಸರ್ ಅವ್ರ ಫೋಟೋ. ಇದು ಪ್ರತಿ ವರ್ಷ ಹುಣ್ಮ್ಯಾಗ ಈ ಥರ ಪ್ರತಿ ಸರ್ಗೆ ಅವ್ರ ಸಣ್ಣ ನೆನಪು, ಯಾಕಂದ್ರೆ ಮರೆಯಲಾಗದ ಅಪ್ಪು ಅವರು ಗೊತ್ತು ಅಪ್ಪು ಅಜರಾಮರ ಅನ್ನೋ ಥರ ಅವರು ಫೋಟೋ ತಂದ ಬಿಟ್ಟಿರ್ತಾರೆ ಹುಣ್ಣಾಗ. ಅಲ್ಲಿ ಎಲ್ಲರೂ ಕಂಬ ಇಲ್ಲಿ ನೋಡ್ರಿ, ಶರ್ಟ್ ಕಳೆದ ಅವ್ರು ಮ್ಯಾ ಓದ್ಬಿಡ್ತಾರೆ. ಹಿಂಗೆ ಮ್ಯಾ ಹತ್ತು ಹತ್ತಿದ್ರು, ಅವ್ರು ಮ್ಯಾ ಹತ್ತಿವಳ ಅಂತಂದ್ರು ನೀರು ಬರು ಯಾಕೆ ಸ್ಲೋ ಆಗ್ತಾವ ಅಂದ್ರೆ ಈ ಥರ ಕರೆಂಜಿ ಮ್ಯಾ ಅರ್ಬಿ ಓದ್ಬಿಟ್ರೆ ಅವ್ರು ನೀರು ಸ್ಲೋ ಆಗ್ಬಿಡ್ತಾರೆ ಅಂತಾನೆ. ಹಿಂಗೆ ಹೊಟ್ಟೆ ಸಿತ್ತಿ ಡ್ಯಾನ್ಸ್ ಮಾಡಿಕ್ಸಿಂದ ಊಟ ಮಾಡೋಕಂತೀವಿ ಬಂದ್ವಿ ಇಲ್ಲಿ ರೇಸ್ ತಿನ್ನಕಂತೇಳಿ. ನಾ ಆಲ್ರೆಡಿ ಹಂಗೆ ಸುತ್ತ ಇಟ್ಕೊಂಡ್ರು ಹರಿತಾರೆ ಅಂತ ಅಂದರು, ಹರಿದ್ರೆ ಬ್ಯಾಡ ಅಂತೇಳಿ ಹಂಗೆ ಬರವೇ ಇಲ್ಲೇ ಹೋಗೋದಾಗತ್ತಂತೆ ಊರಿಗೆ. ನಮ್ಮ ದೋಸ್ತನ ಕಡೆ ಒಂದು ಶರ್ಟ್ ಇಸ್ಕೊಂಡೆ,
ಇಸ್ಕೊಂಡ್ ಕಿಶಿಂದ ರೇನ್ ಡ್ಯಾನ್ಸ್ ಬೇಡ ಅಂತ ಸಾಕಂತೀವಿ ಅಂತ ಅಪ್ಪು ಸರ್ ಫೋಟೋ ನೋಡ್ರಿ. ಮತ್ತೆ ಇವರ ನೋಡ್ರಿ ಡಿ ಜೆ ಆಪ್ರೇಟ್ ಮಾಡಕ್ಕೆ ಬಂದಿದ್ದವ್ರಿ ಇಲ್ಲಿ. ಡಿ ಜೆ ಏನ್ರಿ ಅಂತೇಳಿ ಡಿ ಜೆ ಆಪ್ರೇಟ್ ಮಾಡತ್ತೀರಿ ಇವ್ರ ಇಲ್ಲಿ ಬಾಲ್ಕೋಟದವ್ರು ರೇನ್ ಡ್ಯಾನ್ಸ್ದು. ಸಿಕ್ಕಾಪಟ್ಟೆ ಕಾಲು ನೋವಾತಿದ್ದು ಸಾಕಂತೀವಿ ರೇನ್ ಡ್ಯಾನ್ಸ್ ಸಾಕಂತೀವಿ ಹೊಂಟಿದ್ವಿ. ಯಾಕಂದ್ರೆ ನೀರಿನ ಸ್ಲೋ ಆಗಿತ್ತು, ಮನೆ ಕಡೆ ಹೋಗ್ಬೇಕಂತೇಳಿ ಹೊಂಟಿದ್ವಿ. ಹಿಂಗೆ ಮಂದಿನೂ ಹೊಂಟಿತ್ತು, ಕೆಲವೊಬ್ರು ಹಾಕ್ತಿರು ಕೆಲವೊಬ್ರು ಈಗ ಬರಹತ್ತಿದ್ರು. ನಾವು ಹೊಂಟಿವಿ ಹಂಗೆ ಗಾಡಿ ತಿಯಾಗತ್ತೀವಿ. ಎಲ್ಲರೂ ಪ್ಯಾಕ್ ಆಗತ್ತಾರ ನೋಡಲಿ, ಇಲ್ಲಿ ಬಂದು ಬಂದು ಕುಂದ್ರ ಆತಾರ. ಬಂಡಿ ಬರ್ತಾ ಇದೆ, ಬರಾಕ್ ಚಲೋ ಆಗ್ತದೆ. ಟ್ರ್ಯಾಕ್ಟ್ರು ಬರಹತ್ತಂತ ನೋಡಕಂತೀವಿ ಹೊಂಟಿ. ಇಲ್ಲಿ ನಿಂತಾರ ನೋಡ್ರಿ, ಇದೇ ಟೈಪ್ ನಿಂತಿರ್ತಾರ ನೋಡಿ ಏರಿಯಾದಾಗ. ಅಲ್ಲಿ ಮುಂದೆ ನಿಂತಾರ ನೋಡಿ ಹುಡುಗರು, ಅದೇ ಟೈಪ್ ಬ್ಯಾರಲತ್ತಿ ತೊಗೊಂಡು ನಿಂತು ಬಿಟ್ಟಿರ್ತಾರ. ನೀರು ನಾವು ಹೌದಿ ದುಮ್ಶಾನ್ ಗೊಜ್ಜಿ ಕಳಿಸಿದ್ರೆ ಅಣ್ಣಂದು ನೀರು ಫೋನೊಳಗೆ ಹೋಗಿಬಿಟ್ಟಿದ್ದು ಅಂತ ಗಾಡಿ ಕೂತ್ಕೊಂಡು ಹೊಳಗೆ ಕುಂತೀವಿ. ಹೊಂಟಿರಿ ಇದೇ ಏರಿಯಾ ನೋಡಿರಿ, ಫುಲ್ ಏರಿಯಾ ಫುಲ್ ಪ್ಯಾಕ್ ಆಗಿಬಿಟ್ಟಿರ್ತೀರಿ. ಆಮೇಲೆ ತೋರಿಸ್ ನಿಮ್ಗೆ ಹಿಂಗೆ ಬಂದು ಕುಂದ್ರ ಆತಾರೆ. ಯಾಕಂದ್ರೆ ಈ ಟ್ರ್ಯಾಕ್ಟ್ರ್ ಬರ್ತಾವೆ, ಪರಸ್ಪರ ಗೊಜ್ಜಾಡ್ತಾವೆ, ಅದ ಮಸ್ತಿರಿ ಬಾಗಲಕೋಟೆ ಫೇಮಸ್ ಆಗೋದಾದ. ನಾವು ಹೊಂಟಿವಿ ಟ್ರ್ಯಾಕ್ಟ್ರ್ ಮನೆಗೆ ಹೋಗೋಣಂತೀವಿ, ವಾಪಸ್ ಬರ್ಬೇಕಂತೀವಿ. ಬಟ್ ಏನು ಮಾಡೋದು, ನಮ್ದು ಗಾಂಡು ನಶಿ ಬಿತ್ತರಿ. ಅದು ಇಂಜನ್ ಪ್ರಾಬ್ಲಮ್ ಬಂತು, ಗಾಡಿ ಅದನ್ನು ರಿಪೇರಿ ಮಾಡೋಕಂತೀನಿ. ನೀವು ಕುಂತೀವಿ ಸಾಹೇಬ, ಗಾಡಿನ ಬಂದ್ಬಿತ್ತು, ಇಂಜನ್ ಪ್ರಾಬ್ಲಮ್ ಆತ ಬ್ಯಾಡ ಅಂತೇ ಒತ್ಕೊಂತ ಹೊಂಟಿವಿ. ಪರಿಸ್ಥಿತಿ ಇಂಥ ಪರಿಸ್ಥಿತಿನೂ ಬಂತ್ರಿ. ಹೋಳಿ ಹುಣ್ಣಾಗ ಇಲ್ಲಿ ಯಾರು ಬರ್ಬೇಕು ಇವತ್ತಿನಾಗ, ಯಾರು ನಮ್ಮ ನೋಡಿದ್ರೂ ಅಲ್ಲಿ ನಾತಿದ್ರಿ. ಇಲ್ಲಿ ನೋಡ್ರಿ ದಾದಾನ ಹೋಳಿ ಹುಣ್ಣಾಗ ಇಂಥ ಅಳಿದ ಪ್ರತಿಭೆ ನೋಡ್ರಿ ಇವೆಲ್ಲ. ಹೋಳಿ ಹುಣ್ಣಾಗ ಅಳಿದ ಪ್ರತಿಭೆ ಮಂದಿ ನೋಡ್ರಿ ಎಷ್ಟು ಐತಿ ಇಲ್ಲಿ. ಇದ್ದ ಫೇಮಸ್ ಇಲ್ಲಿ ಅರ್ಬಿ ನೋಡ್ರಿ ಎಷ್ಟು ಓದೋದಾರ ಅರ್ಬಿ. ಇಲ್ಲಿ ಯಾರು ಬಣ್ಣ ಬಂದ್ರೆ ಭಾಳ ಹಂಗೆ ಹೋಗೋದು ಸುಳ್ಳು ಮಾತು. ಈ ಮಂದಿ ಕೂಡ ಆತೈತಿ ಎಲ್ಲ ಹೆವಿ ಮಂದಿ ರೀ. ಇದಕ್ಕಂತರು ಇದನ್ನು ನೋಡಕ್ಕಂತರು ಇಲ್ಲಿ ನೋಡ್ರಿ ಮಂದಿ ಎಲ್ಲ ಓನೇನವ್ರು ಆತ ಇಡೀ ಸಿಕ್ಕೋದು ಎಷ್ಟು ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳ್ತಿದ್ರು. ನಿಮ್ಗೆ ಹೆಣ್ಮಕ್ಳು ಗಣ್ಮಕ್ಳು ಅಂತ ಅನ್ಲಾರ್ದಾನೆ ಇಲ್ಲಿ ಮ್ಯಾಗೆಲ್ಲ ಫುಲ್ ಪ್ಯಾಕ್ ಆಗಿಬಿಡ್ತೀರಿ. ಇದು ನೋಡಕ್ಕಂತ ಈಗ ಮೇನ್ ರೋಡ್ ಅಲ್ರಿ, ಇಲ್ಲಿ ಇಲ್ಲೇ ಬರ್ತಾವೆ ಎಲ್ಲ ಅಂಗಡಿ ಮ್ಯಾಗ ಅದು ಹತ್ತಿ ಕೃಷ್ಣ ಹೆಣ್ಮಕ್ಳು ಗಾಡಿನ ಬಂದ್ ಬಿದ್ದಿತ್ತು. ಹಂಗ ನಾವು ನಿಂತೀವಿ ಕೈಕೊಂತ ಬಂಡಿ ಬರ್ತಾವನ್ ಅಂತ ನೋಡಕ್ಕಂತೇಳಿ ನಿಮ್ಗೂ ತೋರ್ಸೋಣ ಅಂತೇಳಿ ಮಂದಿ ಎಲ್ಲ ಅದಕ್ಕೆ ವೇಟಿಂಗ್ ಮಾಡತ್ತಿದ್ರಿ. ಅವು ಬರ್ತಾವ್ರಿ ಬಂಡಿ ಸಣ್ಣಗೆ ಬರ್ತಾವ್ರಿ, ಆ ಸೈಡಿಂದ ಬರ್ತಾವೆ ಈ ಸೈಡಿಂದ ಬರ್ತಾವೆ. ಈಗ ಬಂಡಿ ಬರಕ್ಕೆ ಸ್ಟಾರ್ಟ್ ಆದ ನೋಡ್ರಿ. ನೋಡ್ರಿ ಇದಾರ ನೋಡ್ರಿ ಟ್ರ್ಯಾಕ್ಟರ್ ಒಳಗೆ ಅದು ಬ್ಯಾರಲ್ ಒಳಗೆ ನೀರು ತುಂಬ್ಕೊಂಬಂದಿರ್ತಾರೆ. ನೀರು ಅಷ್ಟೇ ಅಲ್ರಿ, ಅದ್ರಾಗ ಐಸ್ ತುಂಬ್ಕೊಂಬಂದಿರ್ತಾರೆ. ಯಾಕಂದರೆ ಐಸ್ ಜುಮ್ ಅನ್ಬೇಕಲ್ರಿ, ಶಾರ್ಟ್ ತೊಗೊಂಡು ಹೊಡೆದ್ರೆ ಚರ್ಗಿ ತೊಗೊಂಡು ನೀರು ಗೋಸ್ತಿರ್ತಾರೆ ರೀ. ಏರಿಯಾದಿಂದ ಏರಿಯಾದವ್ರು ಟ್ರ್ಯಾಕ್ಟ್ರ್ ತೊಗೊಂಬಂದಿರ್ತಾರೆ ಅಲ್ಲಿ. ಆ ಸೈಡಿಂದ ಅವ್ರು ಬರತ್ತಿದ್ರೆ ಈ ಸೈಡಿಂದ ಇವ್ರು ಹೊಂಟಿದ್ರೆ ಪರಸ್ಪರ ಕೂಡ್ತಾವ್ರಿ. ಅದಕ್ಕೆ ಇಂಡಿಯಾದಾಗ ಸೆಕೆಂಡ್ ನಂಬರ್ ಅನ್ನಕ್ಕೆ ಹೋಳಿನ ಇದೆ ನೋಡಿ. ಇದೇ ಥರ ಫೇಮಸ್ ಇದೇ ಮೇನ್ ರೀ ರೇನ್ ಡ್ಯಾನ್ಸನ್ನು ಈ ಎಲ್ಲ ಕಡೆ ಮಾಡ್ತಾರೆ, ಎಲ್ಲ ಸಿಟಿ ಒಳಗೆ ಅದು ಕಾಮನ್ ಆಗಿಬಿಟ್ಟಿರ್ತಿ. ಬಟ್ ಈ ಥರ ಮಾಡೋದು ರೇರ್. ನಾವೊಂದು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಯಾರ ಬಣ್ಣ ಆಡೋರು ಅಷ್ಟೇ ಬಾಲ್ಕೊಟ್ಟಿ ಬರ್ರಿ, ಬಣ್ಣ ಆಡೋರ್ದವ್ರು ಸತ್ರು ಬಾಲ್ಕೊಟ್ಟಿ ಬರಾಕೋಬೇಡ್ರಿ. ಯಾಕಂದ್ರೆ ಭಾಳ ಕೆಟ್ಟ ಬಣ್ಣ ಆಡ್ತಾರೆ ಇಲ್ಲಿ. ಪಚ್ಚ ಪಚ್ಚ ಗೋಸ್ತಾರೆ ನೀರಿನ ಪೋರ್ಸಿಗೆ. ಇಲ್ಲಿ ಮುಂದೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಆ ಸೈಡ್ ನಿಂತರೂ ಗಾಡಿ ಬರಾಕತ್ತು ಚಲೋ. ಆಗ ಪರಸ್ಪರ ಹೆಂಗೆ ಗೋಜಾಡ್ತಾರೆ ಇದೇ ಟೈಪ್ ರೀ ಇಲ್ಲಿ ಆಗೋದು. ಇಲ್ಲಿ ನೋಡ್ರಿ ಇದೇ ಥರ ಗೊಜ್ಜಾಡ್ತಾರೆ ನೋಡ್ರಿ. ಇಲ್ಲಿ ಸುಮ್ಮ ಕಾಲಿ ನಿಂತರಂತೂ ಸತ್ತಂಗ ಅವ್ರು ಪಚ್ಚ ಪಚ್ಚ ಗೊಸ್ತಾರೆ ಗುಂಪು ಕೂಡಿ. ಅನುಮಾನ ಮಾಡೋದಿಲ್ರಿ ಏನು, ಹಂಗೆ ಗೊಜ್ಜದ ಗೊಜ್ಜದ. ಇವು ಬಂಡಿ ಟ್ರ್ಯಾಕ್ಟರ್ ಅದಾವಲ್ರಿ, ಇವು ಮುಂಚೆ ಬಂಡಿ ಒಳಗೆ ಈ ಥರ ಗೊಜ್ಜಾಡ್ತಿದ್ರು. ಇಲ್ಲಿ ಬ್ಲೋ ನೋಡ್ರಿ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿರಿ ಅಂತ ಹಾಗೆ ಹಿಡ್ಕೊಂಡು ಒಂದು ಸ್ಲೋಗನ್ ಹಿಡ್ಕೊಂಡು ಬಂದಿದ್ರು. ಹಳಪೇಟೆ ಕೌಲ್ಪೇಟೆ ಹೊಸಪೇಟೆ ಮತ್ತು ವಿವಿಧ ರೀತಿಯಿಂದ ಒಂದೊಂದು ಓಣಿಲಿಂದ ಒಂದೊಂದು ಗಾಡಿ ಬಂದಿರ್ತಾವ್ರಿ. ಹಂಗೆ ಅವ್ರ ಗಾಡಿಯಿಂದ ಓಣ್ಯಾನ ಮಂದಿ ಓಡಿ ಓಡಿ ಸೋಕರ
ಚಳಕ ಮಾಡಿಸೋದು ಹಾಕ ನೋಡಿರಿ. ಈಗ ಡ್ರೈವರ್ಗೆ ಹೆಲ್ಮೆಟ್ ಹಾಕಿಸಿ ಕುಂದಿಸಿ ಬಿಟ್ಟಿರ್ತಾರೆ, ಯಾಕಂದ್ರೆ ಅವ್ರಿಗೆ ಗಜ್ ಬಾರ ಅಂತ, ಯಾಕಂದ್ರೆ ಬೇರೆ ಊರ್ಲಿಂತ ಬಂದಿದ್ದೀವಿ ನಮ್ಮ ಊರಿಗೆ. ನಮ್ಮೂರು ಟ್ಯಾಕ್ಟ್ರಿ ನೋಡಿದ್ರೆ ನಮ್ಮ ಅಣ್ಣಂದ ಅವನ ಕೂತಿದ್ದೀನಿ ರೀ. ಈಗ ಒಟ್ಟು ಹುಡುಗರು ನಮ್ಮ ಊರ್ದಿದ್ದು ಬನ್ನಾಡಕಂತ ಕೈ ಮಾಡಕತ್ ನೋಡ್ರಿ. ಹಂಗ ಬಂಡ್ ಹಿಂಗೆ ಮುಂದೋಗ್ತಾವ, ನಾವು ಹಂಗ ಮುಂದೆ ಮುಂದೆ ಹೊಂಟ್ವಿ. ಬಾಯ್ ಬಾಯ್ ಮತ್ತೆ ಸಿಗೋಣಪ್ಪ. ನಾ ಆಗ ಕೈ ಮಾಡಿದ್ದೆ ಅಲ್ರಿ ನಮ್ಮ ಅಣ್ಣ ಟ್ಯಾಕ್ಟ್ರು, ಮತ್ತು ನಾನು ಹತ್ತಿದ್ದೆ ನೀರು ತೊಗೊಂಡು ನಾನು ಗೊಜ್ಜಾಗ ಚಾಲು ಮಾಡಿದ್ದೇನೆ ನಮಗೂ ನಿಂದ್ರ ಕಾಲಿಲ್ಲ. ಇಲ್ಲೆಲ್ಲ ಮೇನ್ ರೋಡ್ ಮುಗಿಸ್ಕೊಂಡು ಕಿಲ್ಲಾ ಗಲ್ಲಿ ಒಳಗೆ ಹೊಂಟವ್ರಿ. ಇಲ್ಲಿ ವಲ್ಲಭಾಯಿ ಚೌಕ ಕಿಲ್ಲಾ ಗಲ್ಲಿ ಒಳಗೆಲ್ಲ ಇಲ್ಲೇ ಹೊಳತವ್ರಿ. ಇನ್ನು ಇಂಡಿಯನ್ ಸ್ಟಾಪ್ ಮಾಡಿರ್ತಾರೆ, ಮುಗೀತ್ರಿ ಇವು ಬಂಡಿ ಚಲೋ ಅಂದ್ರೆ ಇಂಡಿಯನ್ ಸ್ಟಾಪ್ ಆಗ್ಬಿಡುತ್ತೆ. ಬಣ್ಣ ಮುಗಿಸ್ಕೊಂಡು ನಿನ್ನ ಗಾಡಿ ಬಂದು ಬಿದ್ದಿರ್ತಾರೆ, ಅದಕ್ಕೆ ಊರಿಂತ ನಮ್ಮ ದೋಸ್ತನ ಕರೆಸಿ ಹಗ್ಗ ಕಟ್ಕೊಂಡು ಜಕ್ಕೊಂದು ಹೊಂಟವ್ರಿ. ಏನು ಜಕ್ಕೊಂದು ಹೊಂಟಿ ಊರು ಮುಟ. ಎಲ್ಲರಿಗೂ ವೀಡಿಯೋ ಇದಕ್ಕೆ ಧನ್ಯವಾದಗಳು. ಸೊ ಜೀವನದ ಬಣ್ಣ ಆಡ್ಬೇಕು ಅನ್ನೋ ತಿಂಡಿ ಇತ್ತಂದ್ರೆ ಒಮ್ಮೆ ಬಾಲ್ಕೋಟಿ ಬಣ್ಣ ಆಡ್ರಿ, ಅದರ ಎಂಜಾಯನ್ನು ಮಾಡಿರಿ ನೀವು ಕೂಡ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ.